ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಭಾರತ ದೇಶದ ಹಸಿರು ಕ್ರಾಂತಿಯ ಹರಿಕಾರರಾಗಿರುವ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಆದರ್ಶವನ್ನು ನಾವೆಲ್ಲರೂ ಪಾಲಿಸಬೇಕು ಎಂದು ತುಮಕೂರು ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಕರೆ ನೀಡಿದರು. ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 37ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಗೌರವ ಸಮರ್ಪಿಸಿ ಅವರು ಮಾತನಾಡಿದರು. ಈ ವೇಳೆ ಮಾತನಾಡಿದ ಅವರು, ಬಾಬುಜಿ ಅವರು ಅಸ್ಪೃಶ್ಯತೆ ಮೆಟ್ಟಿ ನಿಂತು ಉನ್ನತ ವಿದ್ಯಾಭ್ಯಾಸ ಮಾಡಿ ದೇಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದ ಅವರು, ಭಾರತದಲ್ಲಿ ಹಸಿರು ಕ್ರಾಂತಿ ಮಾಡುವಲು ಬಾಬುಜಿ ಕೊಡುಗೆ ಅಪಾರವಾಗಿದೆ. ಆಹಾರ ಉತ್ಪಾದನೆ ಹೆಚ್ಚಳ ಮಾಡಿದ್ದಾರೆ. ಕೇಂದ್ರ ಸಚಿವರಾಗಿದ್ದಾಗ ಉತ್ತಮ ಕೆಲಸಗಳನ್ನು ಕೂಡ ಅವರು ಮಾಡಿದ್ದಾರೆ ಎಂದ ಸ್ಮರಿಸಿದ ಅವರು, ದೇಶದಲ್ಲಿ ಯಾವುದೇ ಇನ್ಸ್ಟಿಟ್ಯೂಟ್ ಓರ್ವ ವ್ಯಕ್ತಿಯ ಹೆಸರಲ್ಲಿ ಇಲ್ಲ, ಆದರೆ ರೈಲ್ವೆಯ ಲೋಕೋಮೋಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಾಬುಜಿ ಹೆಸರಲ್ಲಿರುವುದು ಇಂದಿಗೂ ಕೂಡ ನಾವುಗಳು ನೋಡಬಹುದಾಗಿದೆ ಎಂದರು. ಇಡೀ ದೇಶದಲ್ಲಿ ಹಸಿರು ಕ್ರಾಂತಿ ಹರಿಕಾರ ಅಂತ ಬಾಬುಜಿರವರನ್ನು ನಾವೆಲ್ಲ ಸ್ಮರಿಸ್ತೇವೆ, ಆದರೆ ಅವರ ಆದರ್ಶವನ್ನು ನಾವೆಲ್ಲರೂ ಪಾಲಿಸಬೇಕು ಅಂತ ಕರೆ ನೀಡಿದರು. ಬಾಲ್ಯ ಏನಷ್ಟು ಸರಳವಾಗಿರಲಿಲ್ಲ, ಅಸ್ಪೃಶ್ಯತೆಯಿಂದ ಕೂಡಿದಂಥ ಸಮಯ ಅದು ಮ್ಯಾಕ್ಸಿಮಮ್ ಪೀಕಲ್ಲಿತ್ತು. ಅವರಿಗೆ ಸ್ಕೂಲಲ್ಲಿ ಓದಾಗಲೂ ಸಹ ನಿರಾಕರಣೆ ಮಾಡ್ತಾರೆ ಮತ್ತು ಅದನ್ನೆಲ್ಲ ಮೆಟ್ಟಿ ನಿಂತು ಅವರು ಡಿಗ್ರಿ ಮಾಡಿ ಒಂದು ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಜೊತೆಗೆ ಡಿಫೆನ್ಸ್ ಮಿನಿಸ್ಟರ್ ಸಹಿತ ಆಗ್ತಾರೆ. ಅವರ ಹೆಸರಲ್ಲಿ ಭಾಳ ಇನ್ಸ್ಟಿಟ್ಯೂಟ್ಸು ಅವರ ಸ್ಮರಣೆಯಲ್ಲಿ ದೇಶಾದ್ಯಂತ ಭಾಳ ಭಾರತ ಸರ್ಕಾರದ್ದು ಇನ್ಸ್ಟಿಟ್ಯೂಟ್ಸ್ ಇರ್ಬೋದು ಅವ್ರ ಹೆಸರಲ್ಲಿ ಇರುವಂಥದ್ದು ಮತ್ತು ರೈಲ್ವೇಸಲ್ಲಿ ಒಂದು ಲೋಕೋಮೋಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನೋದು ಅವ್ರ ಹೆಸರಲ್ಲೇ ಇದೆ. ಅದು ಬಹುಶಃ ಯಾವ ಇನ್ಸ್ಟಿಟ್ಯೂಟು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಹೆಸರಲ್ಲಿಡಲ್ಲ, ಅದು ಬಾಬುಜಿಯವರ ಹೆಸರಲ್ಲಿದೆ. ಅದಾದ ನಂತರ ಅವರು ಡಿಫೆನ್ಸ್ ಮಿನಿಸ್ಟರ್ ಇದ್ದಾಗ ಭಾಳ ಕೆಲಸಗಳು. ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ವೈಎಚ್ ಉಚ್ಚಯ್ಯ ಮಾತನಾಡಿ, ಬಾಬುಜಿ ಅವರು ಶಾಲೆಯಲ್ಲಿ ಓದುವಂತಹ ಸಂದರ್ಭದಲ್ಲಿ ಎರಡು ಮಡಿಕೆಗಳಲ್ಲಿ ಕುಡಿಯುವ ನೀರು ಇಡಲಾಗ್ತಾ ಇತ್ತು. ಬೇರೆಯವರಿಗೆ ಒಂದು ಮಡಿಕೆ, ಅಸ್ಪೃಶ್ಯರಿಗೆ ಒಂದು ಮಡಿಕೆಯ ನೀರು ಇಡಲಾಗಿತ್ತು. ಆ ಮಡಿಕೆಯ ನೀರನ್ನು ಮಾತ್ರ ಕುಡಿಯಬೇಕಾಗಿತ್ತು. ಆಗಲೇ ಎರಡು ಮಡಿಕೆಗಳನ್ನು ಹೊಡೆದು ಹಾಕಿ ವಿದ್ಯಾರ್ಥಿ ದಿಸೆಯಿಂದಲೇ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಆರಂಭಿಸಿದ ಮಹಾನ್ ಚೇತನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಎಂದರು. ಕೃಷಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಅವರು ಕೈಗೊಂಡ ಮಹತ್ವದ ಯೋಜನೆಗಳಿಂದಾಗಿ ಆಹಾರ ಉತ್ಪಾದನೆಯಲ್ಲಿ ಭಾರತ ಸುಭದ್ರತೆಯನ್ನು ಕಾಪಾಡಿಕೊಂಡಿದೆ ಎಂದರು. ಆದರ್ಶ ನಾಯಕರು ಆದಂತಹ ಬಾಬು ಜಗಜೀವನ್ ರಾಮ್ ಅವರ 37ನೇ ಪುಣ್ಯಸ್ಮರಣ ಕಾರ್ಯಕ್ರಮವನ್ನು ಇವತ್ತು ಜಿಲ್ಲಾಡಳಿತ ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಜಿಲ್ಲಾಧಿಕಾರಿಗಳವರೇ, ಗೌರವಾನ್ವಿತ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳವರೇ, ಜಿಲ್ಲೆಯ ಎಲ್ಲ ಇಲಾಖೆಗಳ ಗೌರವಾನ್ವಿತ ಅಧಿಕಾರಿ ಬಂಧುಗಳೇ, ನನ್ನ ಪ್ರೀತಿಯ ಗೌರವಾನ್ವಿತ ಸಂಘ ಸಂಸ್ಥೆಗಳ ಎಲ್ಲ ಮುಖಂಡರುಗಳೇ, ಸಹೋದರರೇ, ಸಹೋದರಿ ಪತ್ರಿಕಾ ಬಂಧುಗಳೇ, ಇತ್ತೀಚಿನ ದಿನಗಳಿಗೆ ಹೋಲಿಕೆ ಮಾಡಿದರೆ ಸ್ವತಂತ್ರ ತರುಣದಲ್ಲಿ ರಾಜಕಾರಣಿಗಳು ಜನಸೇವಕರು ಯಾವ ರೀತಿ ಆದರ್ಶವಾಗಿ ಬದುಕಿದ್ರು ಅನ್ನೋದಕ್ಕೆ ಸನ್ಮಾನ್ಯ ದಿವಂಗತ ಬಾಬು ಜಗಜೀವನ್ ರಾಮ್ ಅವರೇ ಸಾಕ್ಷಿಯಾಗಿದ್ದಾರೆ. ಅವತ್ತು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಾಗೆ ಆ ಓದುವ ಸಮಯದಲ್ಲಿ ಕುಡಿಯುವ ನೀರನ್ನು ಮುಟ್ಟೋದಕ್ಕೆ ಅವಕಾಶ ಇರಲಿಲ್ಲ. ಆ ಶಾಲೆಯಲ್ಲಿ ಅವರು ಓದುವಂಥ ಸಮಯದಲ್ಲಿ ಎರಡು ಮಡಕೆಗಳಲ್ಲಿ ಮಣ್ಣಿನ ಮಡಕೆಗಳಲ್ಲಿ ಇಟ್ಟಂತಹ ನೀರನ್ನು ಬೇರೆಯವರಿಗೆ ಇತರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ಜೆ, ಉಪವಿಭಾಗಾಧಿಕಾರಿ ಹೋಟೆಲ್ ಶಿವಪ್ಪ, ತಹಶೀಲ್ದಾರ್ ಸಿದ್ದೇಶ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ದಿನೇಶ್ ಬಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದರು. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ, ತುಮಕೂರು. ನೆಲಮಂಗಲ ತಾಲೂಕಿನ ಶಿವಗಂಗೆಯ ಶ್ರೀ ಹೊನ್ನಮ್ಮ ಗವಿ ಮಠದ ಸಭಾಂಗಣದಲ್ಲಿ ಜೆಡಿಯು ಪಕ್ಷದ ವತಿಯಿಂದ 3 ದಿನಗಳ ನವಚೇತನ ಕಾರ್ಯಾಗಾರಕ್ಕೆ ದೀಪ ಬೆಳಗುವುದರೊಂದಿಗೆ ಚಾಲನೆ ನೀಡಲಾಯಿತು. ಜೆಡಿಯು ಪಕ್ಷದ ವರಿಷ್ಠ ಮಹಿಮಾ ಪಾಟೀಲ್ ಮಾತನಾಡಿ, ನಮ್ಮ ಪಕ್ಷ ತತ್ವ ಸಿದ್ಧಾಂತದ ಸಮಗ್ರತೆಯನ್ನು ಹೊಂದಿದ ಪಕ್ಷವಾಗಿದೆ. ಯುವಕರು ಹೆಚ್ಚು ಸಾಮಾಜಿಕ ಕಳಕಳಿ ಚಿಂತನೆ ಹೊಂದಿರಬೇಕು.
ರಾಜಕೀಯದಲ್ಲಿ ನಾನು ಅನ್ನುವುದಕ್ಕಿಂತ ನಾವು ಎಂಬ ಪರಿಕಲ್ಪನೆ ಹೆಚ್ಚು ಮಾಡಬೇಕು. ಏಕ ವ್ಯಕ್ತಿ ಪೂಜೆಗಿಂತ ಸಮಾಜದ ಪೂಜೆ ಮಾಡೋಣ. ಮುಂದಿನ ದಿನಗಳಲ್ಲಿ ಜೆಡಿಯು ಸರ್ಕಾರ ರಾಜ್ಯದಲ್ಲಿ ತರೋಣ. ಈ ಕಾರ್ಯಾಗಾರದ ಸದುದ್ದೇಶ ಮುಂದಿನ ದಿನಗಳಲ್ಲಿ ಉತ್ತಮ ಚಿಂತಕರನ್ನ ನಮ್ಮ ಪಕ್ಷದ ಕಡೆ ಸೆಳೆಯುತ್ತೇವೆ. ಸಮಾಜಕ್ಕೆ ಪಕ್ಷಗಳು ಬದಲಾಗುವುದಕ್ಕಿಂತ ವ್ಯವಸ್ಥೆ ಬದಲಾಗುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಜಾರ್ಜ್ ಫರ್ನಾಂಡಿಸ್ ರವರನ್ನ ನೆನೆದು ಸಮಾಜವಾದವೇ ನಮ್ಮ ಧ್ಯೇಯ. ಇಂದಿನ ಬಿಜೆಪಿಯು ಸಹ ಜೆಡಿಯುನಿಂದ ಒಂದು ಭಾಗ ಎಂದರು. ಅಂತಂದ್ರೆ ಇದು ಪ್ರಾರಂಭ ಅಷ್ಟೇ. ಇದು ಹೆಸರೇ ಹೇಳಾಗೆ ನವಚೇತನ ಅಂತಂದ್ರೆ ಹೊಸ ಒಂದು ಚೈತನ್ಯವನ್ನ ನಮ್ಮೊಳಗಡೆ ನಾವೆಲ್ಲರೂ ಹುಟ್ಟಾಕೊಂಡು ಮತ್ತು ಈ ನಾಡನ್ನು ಕಟ್ಟೋದಕ್ಕೆ ಅಂತಂದೇಳಿ ನಾವು ಜೆಡಿಯು ಕರ್ನಾಟಕದ ವತಿಯಿಂದ ನಮ್ಮ ಈ ಪಕ್ಷದ ಮುಖಂಡರುಗಳಿಗೆ ಅಷ್ಟೇ ಅಲ್ಲ, ಇಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಎಲ್ಲರೂ ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ನಾವೊಂದು ಮುಂದಿನ ದಿನಗಳಲ್ಲಿ ಒಂದು ಸದೃಢವಾದಂಥ ಸಂಪದ್ಭರಿತವಾದಂಥ ಸಿರಿ ಸಂಪತ್ತು ಇರುವಂಥ ಒಂದು ಕರ್ನಾಟಕವನ್ನು ಕಟ್ಟೋದಕ್ಕೆ, ಜೊತೆಗೆ ನಾನು ಇನ್ನೂ ಒಂದು ಮಾತು ಹೇಳಿದೆ, ಈಗೋದಿಂದ ಈಕೋ ಕಡೆಗೆ ಅಂತ. ಅಂದರೆ ಅಹಂ ಅನ್ನೋದ್ರ ಕಡೆಯಿಂದ ನಾವು ಪರಿಸರದ ಕಡೆಗೆ, ನಾವು ಬರೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಭಾರತ ದೇಶ ಅಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ಪರಿಸರದ ಕಡೆಗೂ ಕೂಡ ನಾವು ಗಮನವನ್ನು ಹಾಕುವಂಥದ್ದು. ವಿದ್ಯಾರ್ಥಿಗಳನ್ನು ನಾವು ಬೇರೆ ಬೇರೆ ಇನ್ನು ರಾಜ್ಯದಾದ್ಯಂತ ಎಲ್ಲ ಕಾಲೇಜುಗಳು ಸ್ಕೂಲು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನು ತರಬೇತಿ ಕೊಡುವಂಥದ್ದು. ಹೊನ್ನಮ್ಮ ಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಈ ಕಾರ್ಯಾಗಾರ ರಾಷ್ಟ್ರದ ಸಮಾಜ ಆರೋಗ್ಯ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಲು ಅನುಕೂಲವಾಗಿದೆ. ಕಾಲೇಜು ವಿದ್ಯಾರ್ಥಿಗಳಿಗೆ ಭಾಗವಹಿಸಲು ತಿಳಿಸಿದ್ದು, ಮುಂದಿನ ಭವಿಷ್ಯದ ಪ್ರಜೆಗಳಾದ ವಿದ್ಯಾರ್ಥಿಗಳು ಸಮಾಜದ ಮೂಲಭೂತ ಜವಾಬ್ದಾರಿಗಳನ್ನು ಅರಿಯಬೇಕಿದೆ. ಆದ್ದರಿಂದ ಯುವಕರು ಪ್ರಸಕ್ತ ದೇಶದ ಸ್ಥಿತಿ ಅರಿಯಬೇಕು ಎಂದರು. ಎಲ್ಲರಿಗೂ ಸಮಾನವಾದ ಹಕ್ಕುಗಳನ್ನು ನೀಡದೇ ಹೋಗಿದ್ರೆ ಹೆಣ್ಣು ಮಕ್ಕಳು ಸಹಿತ ಎಲ್ಲ ಕ್ಷೇತ್ರಗಳಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಇಲ್ವಾ ಅನ್ನೋ ಪ್ರಶ್ನೆ ಇವತ್ತು ನನ್ನ. ಹಾಗೆ ಆಯಾಯ ಕಾಲಘಟ್ಟದಲ್ಲಿ ಸಮಾಜ ಪರಿಷ್ಕಾರ ಸಮಾಜ ಕೆಟ್ಟದು ಅನ್ನುವಂಥ ಸ್ಥಿತಿ ನಿರ್ಮಾಣ ಆದಾಗ ಯಾವುದೋ ಒಬ್ಬ ಶಕ್ತಿ ವ್ಯಕ್ತಿಯ ರೂಪದಲ್ಲಿ ಬಂದು ಸಮಾಜವನ್ನು ಸುಧಾರಣೆ ಮಾಡಿ ಹೋಗುವಂಥ ಹಲವಾರು ಘರ್ಷಣೆಗಳು ಇತಿಹಾಸದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಬಹುಶಃ ಇವತ್ತಿನ ಸಾಮಾಜಿಕ ಧಾರ್ಮಿಕ ರಾಜಕೀಯ ಮತ್ತು ಎಲ್ಲ ಕ್ಷೇತ್ರಗಳು ಇವತ್ತು ಅಮೂಲ್ಯವನ್ನು ಹೊಂದುವಂಥ ಒಂದು ಸನ್ನಿವೇಶ ಇವತ್ತು ಸೃಷ್ಟಿಯಾಗಿರ್ತಕ್ಕಂಥ ನಾವೆಲ್ಲ ನೋಡ್ತಾ ಇದ್ದೇವೆ. ಬಸವಣ್ಣವರೊಂದು ಮಾತನ್ನು ಹೇಳ್ತಾರೆ, ಆ ಮಗನಾದಂಥವರು ಕಾರ್ಯಾಗಾರದಲ್ಲಿ ಜೆಡಿಯು ಪ್ರಧಾನ ಕಾರ್ಯದರ್ಶಿ ಕೆಜಿಎಲ್ ರವಿ, ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಡಾಕ್ಟರ್ ನಾಗರಾಜು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕಲ್ಪನಾಗೌಡ ಸಣ್ಣಗೌಡ, ಕಾಲೇಜಿನ ಆಡಳಿತ ಮಂಡಳಿಯ ಸುರೇಶ್ ಹರೀಶ್ ಹಾಗೂ ಇತರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲು ಕಂಡಿರುವುದು ಆಘಾತಕಾರಿ ವಿಷಯ ಎಂದು ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಕಳವಳ ವ್ಯಕ್ತಪಡಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಗೌರಿಬಿದನೂರು ಕ್ಷೇತ್ರದಿಂದ ಶಾಸಕ ಶಿವಶಂಕರ್ ರೆಡ್ಡಿ ಸತತ 5 ಬಾರಿ ಆಯ್ಕೆಯಾಗಿ ಕ್ಷೇತ್ರದಲ್ಲಿ ಗರಿಷ್ಠ ಮಟ್ಟದ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು. ಸಾವಿರಾರು ಎಕರೆಯಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಯ ಮೂಲಕ ನಿರುದ್ಯೋಗ ನಿವಾರಣೆಗೆ ಆದ್ಯತೆ ನೀಡಿದ್ರು. ಹೆದ್ದಾರಿಗಳ ಅಭಿವೃದ್ಧಿ ಜೊತೆಗೆ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಸ್ಥಾಪನೆ, ಹೀಗೆ ತಾಲೂಕಿನ ಮೂಲೆ ಮೂಲೆಯಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ಈ ಬಾರಿ ಅವರು ಸೋತಿರುವುದು ಆಘಾತ, ಇದು ಎಲ್ಲರಿಗೂ ನೋವು ತಂದಿದೆ. ನಾವು ಇಲ್ಲಿ ಸೋತಿರಬಹುದು, ಆದರೆ ರಾಜ್ಯದಲ್ಲಿ ಗೆದ್ದಿದ್ದೇವೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಎಂಬ ರಾಕ್ಷಸ ಜಿಲ್ಲೆಗೆ ಅವಮಾನ ಮಾಡುತ್ತಿದ್ದಾರೆ, ಅವರನ್ನ ಸೋಲಿಸಬೇಕು ಎಂದು ನಿರ್ಧರಿಸಿ ಪ್ರದೀಪ್ ಈಶ್ವರ್ ಅವರನ್ನು ಕಣಕ್ಕಿಳಿಸಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಗೆಲ್ಲಿಸಿಕೊಳ್ಳಲಾಯಿತು. ಇನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅನುದಾನ ಒದಗಿಸಿದ ಕಾರಣ ಎತ್ತಿನಹೊಳೆ ಕಾಮಗಾರಿ ಸ್ಥಗಿತಗೊಂಡಿತ್ತು. ನಮ್ಮ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಯೋಜನೆಗೆ ವೇಗ ಬಂದಿದೆ ಎಂದರು. ಇವತ್ತು ನಾವು ಡಾಕ್ಟರ್ ಸುಧಾಕರ್ ಅಂತ ಒಬ್ಬ ರಾಕ್ಷಸನನ್ನ ಸೋಲಿಸಲಿಕ್ಕೆ ಆದ್ದರಿಂದ ಅದಕ್ಕೆ ಪ್ರಥಮ ಪಾಲು ಆ ಕೀರ್ತಿ ನಮ್ಮ ಶಿವಶಂಕರ್ ರೆಡ್ಡಿ ಅವರಿಗೆ ಸಲ್ಲಿದೆ. ಆದ್ದರಿಂದ ನಾವು ಜೊತೆಯಲ್ಲಿ ಕೆಲಸ ಮಾಡೋಣ, ಭಾಳ ಸಂತೋಷ. ಭಾಳ ಕಡಿಮೆ ಟೈಮ್ನಲ್ಲಿ ನೀವೆಲ್ಲ ಇಷ್ಟು ಜನ ಇಲ್ಲಿ ಬಂದು ಸೇರಿದ್ದೀರಿ, ನಿಮಗೆಲ್ಲ ಸುಸ್ವಾಗತ, ಅಭಿನಂದನೆ. ಮತ್ತು ನಾವು ಹಿಂದೆ ಹೋಗ್ಲಿಕ್ಕಿಲ್ಲ, ಮುಂದೆ ಜವಾಬ್ದಾರಿ
ವಿಲ್ ಮಾರ್ಚ್ ಫಾರ್ವರ್ಡ್. ಆ ಕೆಲಸ ನಾವು ಮಾಡೋಣ ಅಂತೇಳಿ ತಮ್ಮ ಹತ್ರ ವಿನಂತಿ ಮಾಡಿಕೊಂಡು ನನ್ನ ಮಾತುಗಳನ್ನು. ಸರ್, ಜಿಲ್ಲೆಯಲ್ಲಿ ಮೂರು ಕಾಂಗ್ರೆಸ್ ಸ್ಥಾನ ಬರೋದಕ್ಕೆ ಮುಖ್ಯ ಕಾರಣ ಶಿವಶಂಕರ ರೆಡ್ಡಿ ಅವರೇ. ಶಿವಶಂಕರ ರೆಡ್ಡಿಗೆ ಸರ್ಕಲ್ ಏನು ಸ್ಥಾನಮಾನ ಕೊಡಿಸ್ತೀರಿ ಸರ್? ಯಾವುದು ಶಿವಶಂಕರ ರೆಡ್ಡಿ ಅವರಿಗೆ ಸರ್ಕಲ್ ಏನು ಅವರಿಗೆ ಸ್ಥಾನಮಾನ ಕೊಡುವುದಲ್ಲ, ಅವರಿಗೆ ಸ್ಥಾನಮಾನ ಇದೆ. ಅದನ್ನೇ ಅದಕ್ಕೆ ಏನು ಅವರ ಸೇವೆಯನ್ನು ಕರ್ನಾಟಕ ಸರ್ಕಾರ ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅದು ಮಾಡುವ ಹಾಗೆ ನಾವು ನೋಡ್ತೀವಿ. ಅಲ್ಲ ಸರ್, ಗೌರಿಬಿದ್ದರು ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ ಅಂತ ಬೆಂಗಳೂರಾಗಿ ಐದು ಬಾರಿ ಶಾಸಕರಾಗಿರ್ತಕ್ಕಂಥವರು ಈ ಬಾರಿ ಪರಾಭವಗೊಂಡಿದ್ದಾರೆ. ಈ ಬರ್ತಕ್ಕಂಥ ಎಲ್ಲ ಮುಖಂಡರು ಸಹ ಸ್ಥಾನ ಅದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಕಾಂಗ್ರೆಸ್ ಪಕ್ಷನ ಗೌರಿಬಿದ್ದೂರು ಕ್ಷೇತ್ರದಲ್ಲಿ ಉಳಿಸಬೇಕು ಅನ್ನೋ ಉದ್ದೇಶ ಮುಖಂಡರಲ್ಲಿ ಇದೆಯಾ ಇಲ್ಲವಾ? ಇದೆ, ಖಂಡಿತವಾಗಿ ಇದ್ದಿದ್ರೆ ಅವರು ಅವರ ಮುಖಂಡತ್ವದಲ್ಲೇ ಇಲ್ಲಿ ಉಳಿಸು. ಅಲ್ಲ ಸರ್, ಭಾಷೆಗೆ ಸೀಮಿತವಾದ್ರೆ ತಾಲೂಕು ಕಾಂಗ್ರೆಸ್ ಭದ್ರಕೋಟೆ. ಇನ್ನು ಮಾಜಿ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಮಾತನಾಡಿ, ತಾಲೂಕಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ನಿರೀಕ್ಷೆಗೆ ತಕ್ಕಂತೆ ಚುನಾವಣೆಯಲ್ಲಿ ಮತಗಳು ಪಡೆದಿದ್ದರೆ ನಮ್ಮ ಪಕ್ಷದ ಗೆಲುವು ಖಚಿತವಾಗುತ್ತಿತ್ತು, ಮತಗಳ ಅಂತರವೂ ಹೆಚ್ಚಾಗುತ್ತಿತ್ತು. ಆದರೆ ಆ ಪಕ್ಷಗಳ ವಿಫಲತೆ ನಮ್ಮ ಸೋಲಿಗೆ ಕಾರಣವಾಯಿತು ಎಂದ ಅವರು, ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಯಾವುದೇ ಮೀಸಲಾತಿ ಬಂದರೂ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೆಚ್ಚು ಇರುವುದರಿಂದ ಅಧ್ಯಕ್ಷ ಸ್ಥಾನ ನಮ್ಮ ಪಕ್ಷಕ್ಕೆ ಒಲಿಯಲಿದೆ. ನಗರಸಭೆಗೆ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿರುವುದರಿಂದ ನಗರವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾರ್ಯನಿರ್ವಹಿಸುತ್ತದೆ ಅಂತ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹನುಮಂತರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರಪ್ಪ, ಯುವ ಕಾಂಗ್ರೆಸ್ ಅಧ್ಯಕ್ಷ ಜಿ ಮಂಜುನಾಥ್, ಸೋಮಯ್ಯ, ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ತಾಲೂಕಿನ ಯಲಿಯೂರು ಗ್ರಾಮ ಪಂಚಾಯಿತಿಯ ನೂತನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವಂತೆ ಎಸ್ಡಿಎಂಸಿ ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಯಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂಡಿಯನ್ ಆಯಿಲ್ ಸ್ಕೈ ಟ್ಯಾಂಕಿಂಗ್ ಎಂಬ ಸಂಸ್ಥೆಯ ಅನುದಾನದಲ್ಲಿ ನಿರ್ಮಿಸಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ತರಾತುರಿಯಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಉದ್ಘಾಟನೆ ನಡೆಯಿತು. ಇನ್ನು ಈ ಶಾಲೆಯು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಮೂಲ ಸೌಕರ್ಯಗಳಾದ ಕುಡಿಯುವ ನೀರು, ಶೌಚಾಲಯ, ಆಟದ ಮೈದಾನ, ಪ್ರಾರ್ಥನೆಯ ಸ್ಥಳ ಮತ್ತು ಆಟದ ಮೈದಾನದಲ್ಲಿ ಸಮತಟ್ಟವಲ್ಲದ ಕಲ್ಲು ಮುಳ್ಳುಗಳಿಂದ ಕೂಡಿದ ಮೈದಾನವಾಗಿದೆ. ಆದ್ದರಿಂದ ಈ ಎಲ್ಲಾ ಮೂಲ ಸೌಕರ್ಯಗಳು 15 ದಿನದೊಳಗೆ ಪೂರೈಸಿ ಮಕ್ಕಳನ್ನ ನಂತರದಲ್ಲಿ ಹೊಸ ಕಟ್ಟಡಕ್ಕೆ ವರ್ಗಾಯಿಸಿ ಎಂದು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗುತ್ತಿದೆ ಅಂತ ಎಸ್ಡಿಎಂಸಿ ಅಧ್ಯಕ್ಷ ವಿಜಯ್ ಕುಮಾರ್ ತಿಳಿಸಿದರು. ಟ್ಯಾಂಕ್ ಐಸ್ ಕೊಟ್ಟು ಒಂದು ಹೊಸ ಬಿಲ್ಡಿಂಗ್ ಕೊಟ್ಟವ್ರೆ, ಒಳ್ಳೆ ಉತ್ತಮವಾದ ಬಿಲ್ಡಿಂಗ್ ಕೊಟ್ಟವ್ರೆ. ಆಗಿರೋದು ನಿಂಗೆ ಆಮೇಲೆ ಇಲ್ಲಿ ಏನಾಗ್ಬಿಟ್ಟದೆ ಅಂದರೆ, ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಏನಾಗ್ಬಿಟ್ಟದೆ, ಒಂದು ಕರೆಂಟ್ ಇಲ್ಲ, ಈ ಫೀಲ್ಡಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಆಮೇಲೆ ಚರಂಡಿ ವ್ಯವಸ್ಥೆ ಇಲ್ಲ. ಹಂಗಾಗಿ ಆಟ ಆಡೋಕ್ಕೆ ಮಕ್ಕಳಕ್ಕೆ ಯಾವುದೇ ರೀತಿ ಇಲ್ಲಿ ಸೊ ಇದು ಕಲ್ಲು ಮುಳ್ಳು ಇರೋದು ನಿಂಗೆ ಸ್ವಲ್ಪ ನೀಟಾಗಿಲ್ಲ. ಹಂಗಾಗಿ ಗ್ರೌಂಡ್ ಸ್ವಚ್ಛತೆಯಲ್ಲಿರೋದಕ್ಕೆ ನಾವು ಒಂದು 15 ದಿನ ಸಮಯ ತಗೊಂಡು ಎಲ್ಲ ಸಮಸ್ಯೆಗಳು ಬಗೆಹರಿದ ಮೇಲೆ ನಾವು ಆ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಿಡೋ ಒಂದು ಉದ್ದೇಶಕ್ಕೆ ನಾವು ಇದನ್ನು ಇದು ಮಾಡ್ತಾ ಇದ್ವಿ, ಲೇಟ್ ಮಾಡ್ತಾ ಇದ್ದೀವಿ. ಅಷ್ಟೊಂದು 15 ದಿನ ಸಮಯ ತಗೊಂಡು ಅದಕ್ಕೆ ಒಂದು ಇದು ಮಾಡಿದ್ವಿ. ಆಮೇಲೆ ನಿನ್ನೆಯನ್ನು ಮೇಡಮ್ ಡಿ ಡಿ ಪಿ ಅವ್ರಿಗೆ ಮೇಡಮ್ನವ್ರಿಗೆ ಫೋನ್ ಮಾಡಿದ್ವಿ, ನೋಡಮ್ಮ ನೀವು ಹೋಗಲೇಬೇಕು, ನೀವು ಏನಾದರೂ ಇಲ್ಲಿ ಸ್ಕೂಲ್ಗೆ ಹೋಗಲಿಲ್ಲ ಅಂದರೆ ಆ ಬಿಲ್ಡಿಂಗಲ್ಲಿ ಹೋಗಿಲ್ಲ ಅಂದರೆ ನಾನು ಸಸ್ಪೆಂಡ್ ಮಾಡ್ತೀನಿ ಅಂಥೇಳಿ ಫೋನ್ ಮಾಡಿದ್ದಂತೆ ಡಿ ಡಿ ಪಿ ಅವ್ರಿಗೆ. ಆಮೇಲೆ ಡಿ ಡಿ ಪಿ ಅವರು ಆಮೇಲೆ ತಿರುಗಿ ನಾವು ಡಿ ಡಿ ನಮಗೆ ಎಸ್ ಡಿ ಎಂ ಸರ್ ಗಮನಿಸ್ತಂದ್ಮೇಲೆ ನಾವು ಡಿ ಡಿ ಪಿ ಅವ್ರು ಮಾಡಿ ಫೋನ್ ಮಾಡಿ ಕೇಳಿದ್ಮೇಲೆ, ನೋಡಪ್ಪ ನನಗೆ ನಿಮಗೆ ಸಂಬಂಧ ಇಲ್ಲ, ಎಸ್ ಡಿ ಎಂ ಸರ್ಗೆ ನನಗೆ ಸಂಬಂಧ ಇಲ್ಲ, ನಮ್ಮ ಅಧಿಕಾರಿಗಳು ಮಾತಾಡು. ಇನ್ನು ಇದೇ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳಾದ ಚನ್ನಪ್ಪ ಮತ್ತು ಮುನಿವೀರಪ್ಪ, ಸುಜಾತಮ್ಮ, ಶಾಂತ್ಕುಮಾರ್, ಇತರರು ಗ್ರಾಮಸ್ಥರು ಹಾಜರಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಇಂಟಕ್ ಅಧ್ಯಕ್ಷರಾಗಿ ದೊಡ್ಡಮರಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಂ ರಾಮಪ್ಪ ಅವರನ್ನು ನೇಮಕ ಮಾಡಿ ರಾಜ್ಯಾಧ್ಯಕ್ಷ ಡಿ ಲಕ್ಷ್ಮೀ ವೆಂಕಟೇಶ್ ಆದೇಶ ಪತ್ರ ನೀಡಿದ್ದಾರೆ. ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ನೂತನವಾಗಿ ನೇಮಕಗೊಂಡ ರಾಮಪ್ಪಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, ಯಲುವಳ್ಳಿ ರಮೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಹಾರ ಹಾಕಿ ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ರಾಮಪ್ಪ, ಜಿಲ್ಲೆಯಲ್ಲಿರುವ ಗಾರ್ಮೆಂಟ್ಸ್, ಕೆಎಸ್ಆರ್ಟಿಸಿ ಡಿಪೋ ನೌಕರರು, ಎಪಿಎಂಸಿ ಕಾರ್ಮಿಕರನ್ನ ಸಂಘಟಿಸಿ ಅವರ ಜಲ್ವಂತ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಕೊಡಲು ಯತ್ನಿಸುತ್ತೇನೆ. ಎಲ್ಲ ಕಾರ್ಮಿಕ ಘಟಕಗಳಲ್ಲಿ ಸಂಘಟನೆಯನ್ನ ಬಲಪಡಿಸಲಾಗುವುದು ಎಂದು ತಿಳಿಸಿದರು. ನೀವೇಳಿದಂಗೆ ಗಾರ್ಮೆಂಟ್ಸ್ ಇರ್ಬೋದು, ಬೇರೆ ಕಡೆ ಇರುವಂತ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಇರುವಂತ ಕಾರ್ಮಿಕರು ಇರ್ಬೋದು, ಎಪಿಎಂಸಿ ಕಾರ್ಮಿಕರು ಇರ್ಬೋದು, ಬಹಳಷ್ಟು ಕಾರ್ಮಿಕರ ಕಷ್ಟಗಳು ಸಂಕಷ್ಟಗಳು ಬಹಳಷ್ಟು ಇದೆ.
ಅವ್ರನ್ನೆಲ್ಲ ಕೂಡ ಚರ್ಚೆ ಮಾಡಿ ಅವ್ರನ್ನೆಲ್ಲ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಸರ್ಕಾರಕ್ಕೆ ಅವ್ರ ಕಾರ್ಯಕ್ಕೆ ಅನುಮಾನಗಳನ್ನ ಮಂದಟ್ಟು ಮಾಡಿ ನಮ್ಮ ಜಿಲ್ಲಾಧ್ಯಕ್ಷರು ಇಂಟೆಕ್ ಜಿಲ್ಲಾಧ್ಯಕ್ಷರು ಅವರಿಗೆಲ್ಲ ಮಂದಟ್ಟು ಮಾಡಿ ಒಂದು ಮೀಟಿಂಗ್ ಕರೆದು ವಿಶೇಷವಾಗಿ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಲ್ಲೂ ಎಲ್ಲ ಕಡೆಯನ್ನು ತಾಲೂಕು ಘಟಕಗಳು ಮಾಡಿ ಅಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಅದೊಂದು ಕಮಿಟಿ ಮಾಡಿ ಅವ್ರನ್ನೆಲ್ಲ ಜೊತೆಗೂಡಿ ಒಂದು ಜಿಲ್ಲಾ ಕಮಿಟಿ ಮಾಡಿ ಆ ಜಿಲ್ಲಾ ಕಮಿಟಿಯಲ್ಲಿ ವಿಶೇಷ ಸಭೆ ಮಾಡಿ ಅಲ್ಲಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಇದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಜೊತೆಗೂಡಿ ಸರ್ಕಾರಕ್ಕೆ ಇದರ ಒಂದು ಮನವಿಯನ್ನು ಮಾಡಬೇಕು ಅನ್ನೋ ಮಾತು ಪ್ರತಿಗಾಲೇ ಅವ್ರ ಪ್ರಸ್ತಾವನೆಯನ್ನು ಅಧ್ಯಕ್ಷರು ಮಾಡಿದ್ದಾರೆ ಅದನ್ನು ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಜೊತೆಗೂಡಿ ಇದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಆ ಮುಖ್ಯನ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರನ್ನು ಒಗ್ಗೂಡಿಸಿ ಅವರ ಕಷ್ಟ ಕಾರ್ಪಣ್ಯಗಳು ಅವರ ಸಮಸ್ಯೆ ನಿವಾರಿಸಲು ನಾವು ಅವ್ರ ಜೊತೆಗೂಡಿ ಪ್ರಯತ್ನವನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಡ್ತೀವಿ ಅಂತ ತಮ್ಮಲ್ಲಿ ಭರವಸೆ ಕೊಟ್ಟು ನಾನು ಮಾತಾಡ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸುಮಾರು ಸಾವಿರಾರು ಜನ ವರ್ಷಕ್ಕೆ ತಾಂತ್ರಿಕ ವಿದ್ಯಾರ್ಥಿಗಳು ಸುಮಾರು ಸಾವಿರಾರು ಜನ ಹೊರ ಬರ್ತಾ ಇದ್ದಾರೆ ವರ್ಷಕ್ಕಿಂತ. ಸೊ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೃಹತ್ ಕೈಗಾರಿಕೆ ಬರಬೇಕು ಅನ್ನೋದು ನಮ್ಮ ಒಂದು ಆಸೆ. ಯಾಕೆಂದರೆ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ಬೋದು, ಆ ಒಂದು ಕಾರಣಕ್ಕೆ ಆ ಬೃಹತ್ ಕೈಗಾರಿಕೆ ಬರಲಿಕ್ಕೆ ಕೂಡ ನಮ್ಮ ಎಲ್ಲೋಳಿ ರಮೇಶ್ವರ ಮುಖಾಂತರ ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರ ಮುಖಾಂತರ ನಾವು ಪ್ರಯತ್ನ ಮಾಡ್ತೀವಿ, ಅದನ್ನು ಸಫಲಗೊಳಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಎಲ್ಲ ಸಹಕಾರ ಬೇಕು. ಖಂಡಿತವಾಗ್ಲೂ ಈ ಕೆಲಸ ಮಾಡಲಿಕ್ಕೆ ನಾನು ನಮ್ಮ ಕಾಂಗ್ರೆಸ್ ಪಾರ್ಟಿ ನನಗೇನು ಜವಾಬ್ದಾರಿ ಕೊಟ್ಟಿದೆ ಆ ಜವಾಬ್ದಾರಿಯನ್ನು ಅವರಿಗೆ ಋಣಿಯಾಗಿ ನಾನು ಕಾಯ ವಾಚ ಮನಸ ದುಡಿತೀನಿ ಹಾಗೂ ಸಂಘಟಿಸ್ತೀನಿ. ನಮ್ಮ ಹೆಸರು ಸರ್ ಎಂ ರಾಮಪ್ಪ ಅಂತ, ದೊಡ್ಡ ಮನೆ. ಇನ್ನು ಈ ವೇಳೆ ಕಾಂಗ್ರೆಸ್ ಯುವ ಮುಖಂಡ ಜನಾರ್ದನ್, ಕಳವಾರ ಶ್ರೀಧರ್ ಹಾಗೂ ಕಾರ್ಯಕರ್ತರು ಜೊತೆಗಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ನಿಮ್ಮ ಕಾಯಲಹಳ್ಳಿ ಗ್ರಾಮದಲ್ಲಿರುವ ಹಜರತ್ ಸೈಯದ್ ಜಲಾಲ್ ಖಾಕಿಶಾ ಮೌಲಾ ಬಾಬಾ ದರ್ಗಾ ಅಭಿವೃದ್ಧಿಗೆ ರಾಜ್ಯ ವಕ್ಫ್ ಮಂಡಳಿ ಹಣ ಬಿಡುಗಡೆಗೊಳಿಸಿ ಸಹಕರಿಸಬೇಕೆಂದು ದರ್ಗಾ ಸಮಿತಿಯ ಕಾರ್ಯದರ್ಶಿ ದಾದಾ ಪೀರ್ ಮಾಧ್ಯಮದವರ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ತಾಣವಾಗಿರುವ ತಾಲೂಕಿನಲ್ಲಿ ದರ್ಗಾ ಅಭಿವೃದ್ಧಿಗೆ ಪಣ ತೊಟ್ಟಿರುವ ಸಮಿತಿ ಈಗಾಗಲೇ ಗ್ರಾಮದ ಮುಸ್ಲಿಂ ಸ್ಮಶಾನದ ಅಭಿವೃದ್ಧಿಗಾಗಿ ವಕ್ಫ್ ಮಂಡಳಿಯಿಂದ 5 ಲಕ್ಷ ರು ಅನುದಾನ ಬಿಡುಗಡೆಗೊಳಿಸಿ ಸ್ಮಶಾನದ ಸರ್ವೆ ಕಾರ್ಯ ನಡೆಸಿ ಸುತ್ತಲೂ ಕಾಂಪೌಂಡ್ ಕಾಮಗಾರಿ ಆರಂಭಗೊಂಡಿದ್ದು ಶೀಘ್ರದಲ್ಲೇ ಮುಕ್ತಾಯಗೊಳ್ಳಲಿದೆ. ಇದರ ಜೊತೆಯಲ್ಲೇ ದರ್ಗಾ ಅಭಿವೃದ್ಧಿಗೆ ರಾಜ್ಯ ವಕ್ಫ್ ಮಂಡಳಿ 25 ಲಕ್ಷ ರು ಹಣ ಬಿಡುಗಡೆಗೊಳಿಸಿ ಸಹಕರಿಸಬೇಕೆಂದು ಮನವಿ ಮಾಡಲಾಗಿದೆ. ಹಿಮ್ಕಾನಹಳ್ಳಿಯಲ್ಲಿ 1.5 ವರ್ಷ ಆಯಿತು ಕಮಿಟಿ ಆಗಿ. ನಾವು ಡೆವಲಪ್ಮೆಂಟ್ ಮಾಡಿರೋದು ದರ್ಗಾ ವರಾಂಡ್ಯದಲ್ಲಿ ಎಲ್ಲ ಮಜ್ಜಿದು ವಜೂಖಾನ ದರ್ಗಾ ಆವರಣದಲ್ಲಿ ಎಲ್ಲ ಮಾರ್ಬಲ್ ಎಲ್ಲ ಹಾಕಿ ಎಲ್ಲ ಸೌಲಭ್ಯ ಎಲ್ಲ ಮಾಡಿದ್ದೀರಿ. ಎಲ್ಲ ನಮ್ಮ ಊರಲ್ಲಿ ಎಲ್ಲ ಕಾಂಪೌಂಡ್ಗೆ ಮತ್ತೆ ದುಡ್ಡು ಬಂದಿತ್ತು, 5 ವರ್ಷ ಆಗಿತ್ತು ಅದು. ಮತ್ತೆ ಅದು ಕಾಂಪೌಂಡ್ ದುಡ್ಡನ್ನು ತಗೊಂಡು ನಾವು ಕಾಂಪೌಂಡ್ ಕಬ್ರಸ್ತಾನ್ ಕಾಂಪೌಂಡನ್ನು ರೆಡಿ ಮಾಡ್ತಾಯಿದ್ದೀರಿ. ಇನ್ನೂ ಈ ಡೆವಲಪ್ಮೆಂಟ್ ಮಾಡೋಕ್ಕೆ ಇನ್ನೂ ಒಂದು 25 ಲಕ್ಷ ಬೇಕಾಗಿದೆ, ಅದು ತೊಗೊಂಡು ಬಂದು ಮಾಡಬೇಕಂತ ನಾವಿದ್ದೀರಿ. ಅದಕ್ಕೋಸ್ಕರ ದರ್ಗಾ ಹತ್ರ ಸೌರಣದಲ್ಲಿ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ನಾವು ತುಂಬ ಕಷ್ಟ ಮಾಡಿ ಎಲ್ಲ ರೆಡಿ ಮಾಡಿ ಎಲ್ಲ ಜನಗಳಿಗೆ ಬರೋ ಜನಗಳಿಗೆಲ್ಲ ಸೌಕರ್ಯ ಮಾಡಿದ್ದೀರಿ. ಆದರೂ ನಮ್ಮ ಊರಲ್ಲಿ ಎಲ್ಲ ಪಾರ್ಕಿಂಗ್ ಜಾಗ ಇಲ್ಲ, ಪಾರ್ಕಿಂಗ್ ಜಾಗಕ್ಕೋಸ್ಕರ ನಾವು MLA ಹತ್ರ ಹೋಗಿ ಸ್ವಲ್ಪ ಮಾತಾಡೋದು ಇದೆ. ಮತ್ತು ನಾವು ಬೋರ್ಡಿಂದ ಏನನ್ನ ಅನ್ನದಾನ ತೊಗೊಂಡು ಬರೋಕ್ಕೆ ಎಲ್ಲ ಮಾಡು ಕೆಲಸ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀರಿ. ಎಲ್ಲ ಕಮಿಟಿಯ ನಮ್ಮ ಸದಸ್ಯರು ಎಲ್ಲ ಸೇರಿ ಎಲ್ಲ ಡೆವಲಪ್ಮೆಂಟ್ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀರಿ. ಇನ್ನೂ ಡೆವಲಪ್ಮೆಂಟ್ ಆಗಬೇಕಂತ ನಾವು ಕೋರುತ್ತಾ ಇದ್ದೀರಿ. ಜುಲೈ 7 ರಂದು ಬಿಡುಗಡೆ ಆಗಲಿರುವ ಆರಂಭ ಚಿತ್ರದ ಧ್ವನಿ ಸುರುಳಿಯನ್ನು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜಿಸುವ ಮೂಲಕ ಯುವ ಮುಖಂಡ ಚಿದಾನಂದ ಸವದಿ ಅಥಣಿಪಟ್ಟಣದಲ್ಲಿ ಬಿಡುಗಡೆ ಮಾಡಿದರು. ಅಥಣಿ ತಾಲೂಕಿನ ಕಟ್ಟಿಗೇರಿ ಗ್ರಾಮದ ಪೃಥ್ವಿರಾಜ್ ಮಗದುಂ ಅವರು ನಾಯಕ ನಟನಾಗಿ ಅಭಿನಯಿಸಿದ ಆರಂಭ ಚಿತ್ರ ಶತದಿನೋತ್ಸವ ತಲುಪಲಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹಾಗೆ ಆರಂಭ ಚಿತ್ರದ ಯುವ ನಾಯಕರು ರಾಜ್ಯಾದ್ಯಂತ ಹೆಸರುವಾಸಿಯಾಗುವಂತೆ ಮುರುಗೇಂದ್ರ ಶಿವಯೋಗಿಗಳ ಆಶೀರ್ವಾದ ಇರಲಿ ಎಂದು ಯುವ ನಾಯಕ ಚಿದಾನಂದ ಸವದಿ ಅವರು ಸಮಸ್ತ ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ಚಿತ್ರತಂಡ ಬೇರೆ ಬೇರೆ ಕಲಾವಿದರೆಲ್ಲ ಬೇರೆ ಕಡೆ ಒಂದು ಡಿವೈಡ್ ಮಾಡ್ಕೊಂಡು ಬೇರೆ ಬೇರೆ ಕಡೆ ಪ್ರಮೋಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನಾವು 10ನೇ ನಗರದಲ್ಲಿ ನಮ್ಮ ಚಿತ್ರದ ಆಡಿಯೋ ಲಾಂಚ್ ಮಾಡಿದ್ದೀವಿ. ದಯಮಾಡಿ 7ನೇ ತಾರೀಕಿಗೆ ಎಲ್ಲರೂ ಬನ್ನಿ, ನಮ್ಮ ಸಿನಿಮಾ ನೋಡ್ರಿ. ಎಲ್ಲರೂ ಹೊಸ ಕಲಾವಿದರಿದ್ದೀವಿ, ಎಲ್ಲರಿಗೂ ನಿಮ್ಮ ಆಶೀರ್ವಾದ ಭಾಳ ಇಂಪಾರ್ಟೆಂಟ್ ಐತೆ ನಮ್ಗೆ. ನಮ್ಮ ನೋಡಿ ಹರಸ್ರಿ ಅಂತ ಕೇಳ್ಕೊತೀವಿ ಸರ್. ಅಂದ್ರೆ ಈಗ ಒಂದು ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡುವಂಥ ಹುಡುಗಿ ಅಂದರೆ ಈಗ ನೆಟ್ವರ್ಕ್ ಪ್ರಾಬ್ಲಮಿಂದ ಪಕ್ಷಿಗಳು ಸಾಯಾಗತ್ತಾವೆ, ಅದನ್ನು ಹೆಂಗೆ ತಡಿಬೇಕು ಏನು ಅಂತ ಏನೋ ಒಂದು ಅಧ್ಯಯನ ಮಾಡಿ. ರೇಡಿಯೇಷನಿಂದ ಸಾಯುವಂಥ ಪಕ್ಷಿಗಳನ್ನ
ಏನೋ ಅಧ್ಯಯನ ಮಾಡ್ತಿರ್ತಾಳ. ಅವಾಗ ಅವಳ ಮೇಲೆ ಅವಳಿಗೆ ಆಸೆ ತೋರಿಸಿ ಬೇರೆ ಥರ ಅವಳನ್ನ ಯೂಸ್ ಮಾಡ್ಕೊಳ್ಳೋಕೆ ಕೆಲವೊಬ್ಬರು ಖಳನಾಯಕರೆಲ್ಲ ಪ್ಲಾನ್ ಮಾಡ್ತಾರೆ, ಅವಳ ಅತ್ಯಾಚಾರ ಮಾಡಿ ಸಾಯಿಸ್ತಾರೆ. ಬಟ್ ಅವಾಗ ಅತ್ಯಾಚಾರ ಕಂಟಿನ್ಯೂ ಆಗ್ತಾನೆ ಇವಾಗ ಕಂಟಿನ್ಯೂ ಆಗಲ್ಲ. ಅದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.